ಹಲೋ, ನಾನು ನಿಮ್ಮ ಕೆ ಪಿ ಧರಿಗೌಡರ್. ಇವತ್ತು ನಾನು ಕನ್ನಡ ಮಾಧ್ಯಮದಲ್ಲಿ ವಿಲೋಮಾನುಪಾತವನ್ನು ತಗೊಳಕತ್ತೀನಿ. ನವೋದಯ ಚಾಲೆಂಜ್ದಾಗ ಈ ಚಾಪ್ಟರ್ ಇಲ್ಲ, ಇನ್ನು ನೆಕ್ಸ್ಟ್ ಬರುವಂಥ ಹೊಸ ಎಡಿಷನ್ದಾಗ ಅದನ್ನು ಸೇರಿಸೋಣ. ಆದರೆ ಈಗ ಅದನ್ನು ಕಲೀಲ್ದೇ ಇದ್ದರೆ ಪ್ರಶ್ನೆ ಪತ್ರಿಕೆ ತೆಗೆಯೋರು ಅದರೊಳಗೆ ಇಲ್ಲ ಅಂತ ಹೇಳಿ ಬಿಡೋದಿಲ್ಲ. ಆದರೆ ಕಲಿಯೋದನ್ನು ಕಲಿಯಬೇಕು. ಈಗ ಸತತವಾಗಿ 3 ವರ್ಷಗಳಿಂದ ಏನು ಕೇಳಾಕತ್ತಾರೋ ಆ ಪ್ರಶ್ನೆಗಳನ್ನು ಕೇಳಾಕತ್ತಾರು. ಇಲ್ಲಿ ವಿಲೋಮಾನುಪಾತ ಅಂದರೆ ಏನು ಅನ್ನೋದನ್ನು ನೋಡ್ಕೊಳ್ಳೋಣ. ಫಸ್ಟ್ ವಿಲೋಮಾನುಪಾತ. ಸಮಾನುಪಾತದಾಗ ಏನಿರ್ತೈತಿ? ಪುಸ್ತಕಗಳ ಸಂಖ್ಯೆ ಹೆಚ್ಚಾದಂತೆ ಬೆಲೆ ಹೆಚ್ಚಾಗ್ತೈತಿ. ನೋಡ್ರಿ, 5 ಪುಸ್ತಕ 10 ರೂಪಾಯಿ ಆದರೆ 100 ಪುಸ್ತಕ 200 ರೂಪಾಯಿ, 500 ಪುಸ್ತಕ 1000 ರೂಪಾಯಿ. ಇಲ್ಲಿ ಏನಾಯಿತು? ಬುಕ್ಗಳ ಬೆಲೆ ಹೆಚ್ಚಾದಂಗೆ ಬುಕ್ಗಳ ಸಂಖ್ಯೆ ಹೆಚ್ಚಾದಂಗೆ ಬೆಲೆ ಹೆಚ್ಚಾಕೋತ ಹೋಗ್ತೈತಿ. ಇಲ್ಲಿ ನೋಡ್ರಿ, ಬುಕ್ ಕಡಿಮೆ ಆಗೈತಿ, 3 ಆದ ಪೆಟ್ಟಿಗೆ, ಇದು ಬೆಲೆ 6 ರೂಪಾಯಿ ಆಗೈತಿ. ಅಂದ್ರೆ ಒಂದು ಪರಿಮಾಣವು ಏರಿದಂತೆ ಅದಕ್ಕೆ ತಕ್ಕುದಾದಂಥ ಇನ್ನೊಂದು ಪರಿಮಾಣವು ಏರ್ತಾ ಹೋಗ್ತೈತಿ. ಇದು ಸಮಾನುಪಾತ. ಇದು ಸಮಾನುಪಾತ. ಇದನ್ನು ಈಗಾಗಲೇ ನಾವು ಕಲಿತದ್ದು ಏನಾ, 10 ಬಳೆಗಳ ಬೆಲೆ 200 ರೂಪಾಯಿ ಆದರೆ 20 ಬಳೆಗಳ ಬೆಲೆ ಎಷ್ಟು ಅಂತಂದ್ರೆ ಪಟ್ಟನೆ ಹೇಳ್ತೀರಿ, 400 ರೂಪಾಯಿ. ಯಾಕೆ? ಇದ್ರ ಡಬಲ್ ಆದಾಗೈತಿ, ಅದ್ರ ಡಬಲ್ ಅದು ಆಗ್ತೈತಿ. ಬಳೆಗಳು ಹೆಂಗೆ 8 ಪಟ್ಟು ಹೆಚ್ಚಾದವು, ಅದೇ ಪರಿಮಾಣದಲ್ಲಿ ಇದು ಹೆಚ್ಚಾಯಿತು ಅಂತ ಹೇಳ್ತೀರಿ, 400 ರೂಪಾಯಿ. ಇಲ್ಲಿ ವಿಲೋಮಾನುಪಾತ ಅಂದರೆ ಏನು ಅಂದರೆ ತಿಳ್ಕೊಳ್ಳೋದು, ಒಂದು ಪರಿಮಾಣ ಹೆಚ್ಚಾದಂಗೆ ಇನ್ನೊಂದು ಪರಿಮಾಣ ಕಡಿಮೆ ಆಗ್ತೈತಿ. ಹೌದು, ಆ್ಯಕ್ಚುಲಿ ಅದೇನು ವ್ಯವಹಾರದಾಗ ಇರುವುದಿಲ್ಲ. ಬಟ್ ನೋಡ್ರಿ, 4 ಮಂದಿ ಕೆಲಸ ಮಾಡ್ರಂದ್ರೆ ಬಣ್ಣ ಹಚ್ಚಾಕ್ತಾರೆ ತಿಳ್ಕೊಳ್ಳಿ ಬಿಲ್ಡಿಂಗ್, ಹೌದಲ್ಲ? 4 ಮಂದಿ ಕೆಲಸ ಮಾಡಾಕತ್ತಾರೆ ಅಂದರೆ 8 ದಿನದಾಗ ಮುಗಿಸ್ತಾರೆ. ಅದ 8 ಮಂದಿ ಕೆಲಸ ಮಾಡಾಕತ್ತಾರೆ ಅಂದ್ರೆ 16 ದಿವಸ ಹೋಗುದಿಲ್ಲ, ಹೌದು, 4 ದಿನದಾಗ ಮುಗಿತೈತಿ. ಇದ ವಿಲೋಮಾನುಪಾತ. ಇಲ್ಲಿ ನೋಡ್ರಿ, ಒಂದು ಪರಿಮಾಣ ಹೆಚ್ಚಾಕೋತ ಹೋಗೈತಿ ಬಡ್ಡಿ ಮುಗಿದು, ಇನ್ನೊಂದು ಪರಿಮಾಣ ಅದಕ್ಕೆ ತಕ್ಕುದಾಗಿ ಕಡಿಮೆ ಆಕೋತ ಹೋಗೈತಿ. ಇದನ್ನು ಕಲಿಸ್ಕೊಡೋದನ್ನ ವಿಲೋಮಾನುಪಾತ. ಓಕೆ, ಇಲ್ಲಿ ನೋಡ್ರಿ, ಒಂದು ಪರಿಮಾಣ ಕಡಿಮೆ ಆಗೈತಿ, ಅದಕ್ಕೆ ತಕ್ಕದಂಗೆ ಇನ್ನೊಂದು ಪರಿಮಾಣ ಹೆಚ್ಚಾಗೈತಿ. ಇದನ್ನು ಹೇಳೋದನ್ನು ವಿಲೋಮಾನುಪಾತ, ವಿಲೋಮಾನುಪಾತ ಅಂತೇಳಿ ಕರೀತಾರೆ. ಓಕೆ, ಇದು ಹೆಂಗೆ ಮಾಡೋದು ಹಂಗಾದ್ರೆ ಲೆಕ್ಕ? ಹಾಂ, ಇದು ಲೆಕ್ಕ ಹೆಂಗೆ ಮಾಡೋದು ಅಂತಂದ್ರೆ ಹಂಗೆ ಮಾಡೋದು. ಹೆಂಗೆ ಮಾಡಿದ್ದಿಲ್ಲ ಮೊದಲ, ಹಂಗೆ ಮಾಡೋದು. ಇಲ್ಲಿ ಈ ಏನಾ, ದಂಡಿ ಪದಗಳ ಗುಣಲಬ್ಧಕ್ಕೆ ನಡುವಿನ ಪದಗಳ ಗುಣಲಬ್ಧ ಸಮಾನುಪಾತದಾಗ ಸರಿ ಇರ್ತಿತ್ತು, ಆದರೆ ಇಲ್ಲಿ ಹಾಗಿಲ್ಲ. ಮೇಲಿಂದ ಕೆಳಗಿಂದ ಮ್ಯಾಲೆ ಹೋಗೋಣ ಬಿಡಿಸ್ಕೋತ ಆವಾಗ ತಿಳಿತೀವಿ. 500 ಜನರಿಗೆ 100 ದಿನಗಳಿಗಾಗುವಷ್ಟು ಆಹಾರ ಐತಿ. ಅದೇ ಆಹಾರವನ್ನು 250 ದಿನಗಳವರೆಗೆ ಸಾಗಿಸಲು ಎಷ್ಟು ಜನರು ಇರಬೇಕು ನೋಡ್ರಿ. ಒಂದು ಕಡೆ ಜನ ಮಾಡ್ರಿ, ಇನ್ನೊಂದು ಕಡೆ ದಿನ ಮಾಡ್ರಿ. ದಿನ ಮಾಡೋದು ಅಂದ್ರೆ ಆ ದಿನ ಅಲ್ಲ, ಸತ್ತ ನಂತರ ಮಾಡೋ ದಿನ. ಇಲ್ಲಿ ಆಹಾರವನ್ನು ಪೂರೈಸೋದು ಎಷ್ಟ? 500 ಜನರಿಗೆ ಎಷ್ಟ? 100 ದಿನಕ್ಕಾಗ್ತೈತಿ. 500 ಜನರಿಗೆ 100 ದಿನಕ್ಕಾಗ್ತೈತಿ. ಇನ್ನು 250 ದಿನಗಳವರೆಗೆ ಆಹಾರವನ್ನು ಇದನ್ನು ರಿವರ್ಸ್ ಹಾಕೋಣ. ಈಗ ಸಮಾನುಪಾತಗತ್ಲೆ ಮಾಡೋಕ್ಕೆ ಬರೋದಿಲ್ಲ ಇದನ್ನು. ಏನ ಇಲ್ಲಿ ಕಂಪಲ್ಸರಿ 2ನೇ ಪದ ಕೆಳಗೆ ಬರ್ಸೋದತಿ. ಏನ ಈಚೆ ಕಡೆ ದಿನ ಮಾಡೋಣ, ಈಚೆ ಕಡೆ
ಏನ್ಮಾಡ್ನು ಜನ ಮಾಡ್ನು. ಹೌದು, ನೂರು ಜನ ನೂರು ದಿನಕ್ಕೆ ಆಹಾರ ಆಗಬೇಕಾದ್ರೆ 500 ಜನ ಇರಬೇಕು. 500 ಜನ ಕೂಡ್ರೆ ಅಂದ್ರೆ 100 ದಿನದ ತನಕ ಆಹಾರ ಆಗ್ತೈತಿ. ಅದು 250 ದಿನಕ್ಕೆ ಆಗಬೇಕಾದ್ರೆ ಎಕ್ಸ್ ಮಂದಿ ಇರಬೇಕು. ಇಲ್ಲಿ ನೋಡ್ರಿ, ಎಕ್ಸ್ ದಂಡಿಗಿತ್ತಂದ್ರೆ ದಂಡಿ ಪದ ಕೆಳಗೆ ಬರ್ತಿತ್ತು ಸಮಾನುಪಾತದಲ್ಲಿ, ಇವರು ವಿಲೋಮಾನುಪಾತ. ಆದ್ದರಿಂದ ಏನು ಮಾಡಬೇಕು, ಇಲ್ಲೊಂದು ಬಾಣದ ಚಿಹ್ನೆಯನ್ನು ಹಾಕ್ಕೊಂಡ್ಬಿಡೋದು. ಇದ ಪದ ಕೆಳಗೆ ಬರ್ತೈತಿ, ಕನ್ಫರ್ಮ್ ಮಾಡ್ಕೊಳ್ಳೋದು. ಹೌದಪ್ಪ, ಎರಡು ಎಮ್ಮೆ ಕಟ್ಟಿರಿ ಅಂದ್ರೆ ಒಂದು ಬಣಿವೆ ಇತ್ತಂದ್ರೆ ವರ್ಷಕ ಆಗ್ತೈತಿ. ಅಂದ್ರೆ 4 ಎಮ್ಮೆ ಬಂದು ಅಂದ್ರೆ 6 ತಿಂಗಳದಾಗ ಮುಗಿತೈತಿ. ಹೌದಲ್ಲ, ಎರಡು ರೊಟ್ಟಿ ನೀವಿಬ್ಬರು ತಿಂತೀರಿ, 4 ಮಂದಿ ಬಂದ್ರೆ ಅರ್ಧ ಅರ್ಧ ತಿನ್ಬೇಕಲ್ಲ. ಇದು ವಿವೇಚನೆಗೆ ಒಳಪಟ್ಟಂಥ ಲೆಕ್ಕಗಳು. ಇದು ವಿಲೋಮ ಅನುಪಾತದಾಗ ಐತಿ ಅನ್ನೋದನ್ನು ತಿಳ್ಕೋಬೇಕು. ಈಗ ನೋಡ್ರಿ, ಜನರು ಹೆಚ್ಚಾದಂತೆ ದಿನಗಳು ಹೆಚ್ಚಾಗಬೇಕಾದ್ರೆ ಜನರು ಅಭ್ಯಾಸಲಿ ಕಡಿಮೆ ಆಗಬೇಕು. ಹಾಂ ನೋಡ್ನು, 100 ಗುಂಡ್ಲೆ 500 ಬಾಗ್ಲೆ 250 ಎಕ್ಸ್ ಈಜ್ ಈಕ್ವಲ್ ಟು ಈ ಪೂಜೆ 25 ಅಂದ್ಲೆ 25 ಎರಡ್ಲೆ 200. ಏನಿದು 200 ಜನ ಇತ್ತು ಅಂತಂದ್ರೆ 250 ದಿನಕ್ಕೆ ಆಗ್ತೈತಿ. ಇದನ್ನೇನು ಹಿಂಗೆ ಮಾಡೋದು, ಮತ್ತೆ ಹೆಂಗಾರೆ ಮಾಡೋಕ್ಕೆ ಬರ್ತೈತಿ ಇದನ್ನು? ಹೌದು, ಮಾಡೋಕ್ಕೆ ಬರ್ತೈತಿ. 200 ಜನ ಬಂತಲ್ಲ, ಏನು ಮಾಡೋದು, ಎಕ್ಸ ದಂಡಿಗೆ ತಗೊಳ್ಳೋದು. ಏನು ಮಾಡಬೇಕು, ಈ ಎರಡನೇ ಪದ ಕೆಳಗೆ ಹಾಕಬೇಕು. ವಿಲೋಮಾನುಪಾತದ ಒಂದು ನಿಯಮ. ಹೌದು, ಇದನ್ನು ಹಂಗೆ ಇರಲಿ, ಇದನ್ನು ನೋಡೋಣ. ಹೌದು, ಇದು ನೋಡ್ರಿ, 10 ಜನರು ಒಂದು ಕೆಲಸವನ್ನು 20 ದಿನದಲ್ಲಿ ಮುಗಿಸುವರು, 4 ಜನರು ಎಷ್ಟು ದಿನದಲ್ಲಿ ಮುಗಿಸುತ್ತಾರೆ ಅಂತ ಹೇಳಿ ಪ್ರಶ್ನೆ ಐತಿ. ಯಾವ ಎರಡು ಸಂಗತಿಗಳು ನಮ್ಗೆ ಗೊತ್ತದವು? ಜನರು ಗೊತ್ತದ. ಇದೇ ಈಗ ನಾನು ದಿನ ಫಸ್ಟ್ಗೆ ಯಾಕೆ ತೊಗೊಂಡಿದ್ನಿ ಅಂತಂದ್ರೆ, ದಿನ ಅನ್ನುವಂಥ ಎರಡು ಸಂಗತಿಗಳು ಗೊತ್ತಿದ್ದು. ಹೌದು, ಜನ ಅನ್ನೋದು ಬೇಕಾಗಿತ್ತು, ಅದಕ್ಕೆ ಜನವನ್ನ ದಂಡಿಗೆ ಹಾಕಿದ್ದೆ. ಈಗ ಜನರು ಎರಡು ಸಂಗತಿಗಳು ಗೊತ್ತದ ನಮ್ಗೆ, ಜನ ಇಲ್ಲಿ ದಿನ. ಹೌದು, 10 ಜನನ ಎಷ್ಟು ದಿನದಾಗ ಮುಗಿಸ್ತಾರೋ 20 ದಿನದಾಗ ಮುಗಿಸ್ತಾರೆ. ಎರಡನೇ ಲೆಕ್ಕ ನೋಡ್ರಿ, 10 ಜನರು ಒಂದು ಕೆಲಸವನ್ನು 20 ದಿನಗಳಲ್ಲಿ ಮುಗಿಸುವರು, 4 ಜನರು ಎಷ್ಟು ದಿನದಲ್ಲಿ ಮುಗಿಸುತ್ತಾರೆ? 4 ಜನರು ಎಕ್ಸ್ ದಿನದಲ್ಲಿ ಮುಗಿಸುತ್ತಾರೆ, ನಮಗೆ ಗೊತ್ತಿಲ್ಲ. ಬಾಣದ ಚಿಹ್ನೆಯಲ್ಲಿ ಹಾಕಬೇಕು, ಎರಡನೇ ಪದದ ಮೇಲೆ ಹಾಕಬೇಕು. ಎಕ್ಸ್ ಈಜ್ ಈಕ್ವಲ್ ಟು 10×20/4. 4 1s 4 5s ಅಂದ್ರೆ 4 ಜನ ಕೂಡ್ರಂದ್ರೆ ಎಷ್ಟು ದಿನ ತೋತಾರು? 50 ದಿನ ಬೇಕು. ಓಕೆ, ದಿನ ಕಂಡುಹಿಡಿದ್ವಿ ನೋಡ್ರಿ, 50 ದಿನ ಬೇಕು. ಓಕೆ, ತಗಿಲಿ, ಈ ಲೆಕ್ಕ ಹೆಂಗೆ ಮಾಡೋದು? ಇನ್ನೂ ಒಂದು ಪದ್ಧತಿ, ಏಕಮಾನ ಪದ್ಧತಿಯಿಂದ ಹೆಂಗೆ ಮಾಡೋದು ಅನ್ನೋದನ್ನು ನೋಡೋಣ. ಇದೇ ಲೆಕ್ಕ, ಇದನ್ನ ಲೆಕ್ಕ ಒಂದ ಬೇರೆ ರೀತಿಯಿಂದ. ಇದು ವಿಲೋಮಾನುಪಾತ, ಎರಡನೇ ಪದ ಕೆಳಗೆ ಬರ್ತೈತಿ, ಎಕ್ಸ್ ದಂಡಿಗಿಡಬೇಕು. ಯಾವ ಎರಡು ಪದಗಳು ಗೊತ್ತಿರ್ತಾವೆ ನೋಡು, ಅದ್ರನ್ನ ಎರಡಕ್ಕೆ ಇಡಬೇಕು. ಯಾವ ಎರಡು ಪದಗಳ ಗೊತ್ತಿ ಒಂದು ತೆಗಿಬೇಕಾಗಿತ್ತು ಅದನ್ನು ಬಲಕ್ಕಿಡಬೇಕು. ಎರಡನೇ ಪದ ಕೆಳಗೆ ಬರ್ತೈತಿ. ಸಮಾನುಪಾತದಾಗ ಎಕ್ಸ್ ದಂಡಿಗಿತ್ತಂದ್ರೆ ದಂಡಿ ಪದ ಕೆಳಗೆ ಬರ್ತೈತಿ, ಅಲ್ಲೇನು ಏನು ಸಂಬಂಧ ಇಲ್ಲ. ಎಕ್ಸ್ ದಂಡಿಗಿತ್ತಂದ್ರೆ ದಂಡಿ ಪದ, ಎಕ್ಸ್ ನಡುವೆ ಇತ್ತಂದ್ರೆ ನಡುವಿನ ಪದ ಕೆಳಗೆ ಬರ್ತೈತಿ. ಅದು ಪ್ರಪೋರ್ಷನ್, ಸಮಾನುಪಾತ. ಇದು ವಿಲೋಮಾನುಪಾತ. ಏನು ಒಂದು ವೇಳೆ ನೆನಪಾಗಲಿಲ್ಲ, ನಿಮ್ಗೆ ಕನ್ಫ್ಯೂಷನ್ ಆಗ್ತಿತ್ತು ಅಂತಂದ್ರೆ, ಇದನ್ನು ಹೆಂಗೆ ಬಿಡಿಸೋದು? 10 ಜನನ ಹಾಂ 20 ದಿನದಾಗ ಮುಗಿಸ್ತಾರೋ, ಒಬ್ಬ 8 ದಿನದಾಗ ಮುಗಿಸ್ತಾನು ಅಂದ್ರೆ 20 ಗುಂಡ್ಲೆ 10 ದಿನ ತಗೋತಾರೆ. ಅರೆ 200 ಜನ 200 ದಿನ ಬೇಕಲ್ಲ ಮತ್ತೆ.
ಹೌದು. ಆದ್ದರಿಂದ ಹಾಗಾದರೆ ಎಷ್ಟು, ನಾಲ್ಕು ಜನರು ಎಷ್ಟು ದಿನದಲ್ಲಿ ಮುಗಿಸುತ್ತಾರೆ ಅಂತಂದ್ರೆ, ಬಾಗ್ಲೆ ನಾಲ್ಕ, 20 × 10 = 4, 4 × 4 = 5, 5 × 10 = 50 ಏನ ದಿನ. ಈ 200 ನಾಲ್ಕು ಪಾಲ ಮಾಡಿ 50 ಇದೇ ಈಗ ಹೆಂಗೆ ಮಾಡಿದ್ದು ನೋಡ್ರಿ, ಜನ ದಿನ 10 20 ದಿನದಾಗ ಮುಗಿಸ್ತಾರು, ಹಾಗಾದ್ರೆ 4 X ದಿನದಾಗ ಮುಗಿಸ್ತಾರು. ಈ 4 ಮೇಲೆ ಬಾಂಚಿನಿತ್ತು, 10 × 20 = 4, 4 × 4 = 5, 5 × 10 = 50 ಎಲ್ಲ ಒಂದ. ಇದರೊಳಗೆ ಟೈಮ ಉಳಿತೈತಿ. ಇದು ಏಕಮಾನ ಪದ್ಧತಿಯಿಂದ ಬರುವಂಥದ್ದು. ಏನು ಗುಣಾಕಾರ ಮಾಡಬೇಕು ತಿಳ್ಕೊಂಡ್ರಿ. ಇದನ್ನು ಹಂಗೆ ಮಾಡಬೇಕಾದ್ರೆ ಗೊತ್ತಿರುವಂಥ ಸಂಗತಿಗಳನ್ನ ಈ ಕಡೆ ತಗೋತೀರಿ. ತೆಗಿಲಿ ಇದನ್ನ, ಓಕೆ ನಾನು ತೆಗಿಬೇಕಲ್ಲ. ಹಾಂ ನೋಡ್ರಿ, ಈಗ ಇದನ್ನು ಬಿಡಿಸಿಡ್ರಿ. ಹೌದು, ಹೆಂಗ 100 ದಿನಕ್ಕಾಗುವಷ್ಟು 500 ಕೊಟ್ರೆ 100 500 ಆಹಾರ ಸಾಲ್ತು. ಹೌದಲ್ಲ, 100 ಆಹಾರ ಇರಬೇಕಾದ್ರೆ 500 ಇರಬೇಕು. ಏನು ಒಂದೇ ದಿನಕ್ಕೆ ಮುಗಿಸ್ಬೇಕಾದ್ರೆ, ಒಂದೇ ದಿನಕ್ಕೆ ಮುಗಿಸ್ಬೇಕಾದ್ರೆ 500 × 100 ಹೌದಲ್ಲ, ಅಂದ್ರೆ 50,000 ಬೇಕು ಒಂದೇ ದಿವಸದಾಗ ಮುಗಿಸ್ಬಿಡ್ತಾರೆ ಆಹಾರ. ಆದರೆ ನಮಗೆ 250 ಆಹಾರ ಆಗಬೇಕಾದ್ರೆ 500 × 100 = 250 200 ಜನ ಇದ್ರು ಅಂತಂದ್ರೆ ಹೆಂಗೆ ಗೊತ್ತಾಯಿತು? ಗುಂಡ್ಲೆ ಮಾಡಬೇಕು, ರಿವರ್ಸ್ ಅನುಪಾತ. ಓಕೆ, ಇದು ಏಕಮಾನ ಪದ್ಧತಿ ಒಳಗೆ ತೆಗೆದು ಮಾಡೋದು. ಎರಡು ನಮ್ಮನಿ ಎರಡು ಲೆಕ್ಕ ತಿಳಿದು. ಇನ್ನು ಹೋದ ವರ್ಷ ಇಂಥದ್ದೊಂದು ಲೆಕ್ಕ ಬಿದ್ದಿತ್ತು. ಏನ 2019 ಇಂಥದ್ದೊಂದು ಲೆಕ್ಕ ಬಿದ್ದಿತ್ತು. 10 ಅಥವಾ 15 ಒಂದು ಕೆಲಸವನ್ನು 24 ಮುಗಿಸಬಲ್ಲರು, ಅದೇ ಕೆಲಸವನ್ನು 8 ಮತ್ತು 8 ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ ಅಂತ ಹೇಳಿ ಕೇಳ್ತಾರೆ. ಇದನ್ನು ಹೆಂಗೆ ಮಾಡೋದು ತಂದ ವಿಚಾರ ಮಾಡಿ ಕೂತ್ಕೊಡ್ರುವಂಗಿಲ್ಲ ನೋಡ್ರಿ. 12 ಅಂದ್ರೆ 15 ಎಷ್ಟು ತಿಳ್ಕೊಂಡ್ರಿ? ಹೌದಾ, 12 × 15 = 15. ಯಾಕಂದ್ರೆ 24 ಬೇಕು ಇವ್ರಿಗೆ, ಅಷ್ಟ ಬೇಕು ಇವ್ರಿಗೆ, ಅಷ್ಟ ಬೇಕು ಅಥವಾ ಐತ್ ನೋಡ್ರಿ ಇಲ್ಲಿ. ಓಕೆ, 12 ಸರಿ, 15 ಇದು 8 ಅದಾವೆ ನೋಡ್ರಿ. ಇವ್ರನ್ನ ಗಂಡಸರ್ನ ಮಾಡ್ಕೊಡ್ರಿ, ಇಲ್ಲಾದ್ರೆ ಇವ್ರನ್ನ ಹೆಂಗಸರ್ನ ಮಾಡ್ಕೊಡ್ರಿ. ಹೌದು ಅಂದರೆ ತಿಳ್ತೈತಿ, ಕರೆಕ್ಟ್ ಆಗ್ತೈತಿ ನೋಡ್ರಿ. 12 ಅಂದ್ರೆ 15 8 ಅಂದ್ರೆ ಎಷ್ಟಪ್ಪ? ಎಕ್ಸ್, 8 × 15 = 12, 4 × 4 = 4, 3 × 3 = 3, 5 × 5 = 10 ಹೆಂಗಸರಾದ್ರಲ್ಲ, 10 8 ಅಂದರೆ 10 8 ಅಂದ್ರೆ 10 ಈ 8 ಅದಾರಲ್ಲ ಪ್ಲಸ್ 8 ಹೌದು = ಎಷ್ಟಾಯಿತು? 18 ನೋಡ್ರಿ. 15
ದಿನ ಇದು 15 ಹೆಂಗಸರನ್ನ 24 ದಿನಕ್ಕೆ ಮುಗಿಸ್ತಾರು ಇನ್ನು ನಮಗೆ 18 ಹೆಂಗಸರ X ದಿನದಾಗ ಮುಗಿಸ್ತಾರು ಆದ್ರೆ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಾದಂತೆ ದಿನಗಳು ಕಡಿಮೆ ಆಗುತ್ತವೆ ಅನ್ನೋದು ನೆನಪಿರಬೇಕು ಇಲ್ಲಿ ಸಮಾನುಪಾತ ಐತೆ 12 ಗಂಡಸರ ಅಂದ್ರೆ 15 ಹೆಂಗಸರ 8 ಗಂಡಸರ ಅಂದ್ರೆ ಎಷ್ಟ ಆದ್ರೆ ಇಲ್ಲಿ ವಿಲೋಮ ಅನುಪಾತ ಐತೆ ಇದನ್ನ ಕೆಳಗೆ ಹಾಕಬೇಕು ಇಲ್ಲಿ x ದಂಡಿಗಿತ್ತು ದಂಡಿ ಪದ ಕೆಳಗೆ ಬತ್ತು ಆದ್ರೆ ಇಲ್ಲಿ x ವಿಲೋಮ ಅನುಪಾತ ಇರೋದ್ರಿಂದ ಇದನ್ನ 15 ಗುಣಲೇ 24 ಭಾಗಲೇ 18 6 ಮೂರಲೇ 6 ನಾಲ್ಕಲೇ 3 ಒಂದಲೇ 3 ಐದಲೇ 5 ನಾಲ್ಕಲೇ 20 ದಿನಗಳು ಬೇಕು ಎಷ್ಟನೇ ಉತ್ತರ ಐತಿ ಬಿ ಉತ್ತರ ಐತಿ ಓಕೆ ಯಾವುದು ವಿಲೋಮ ಅನುಪಾತ ಅನ್ನೋದನ್ನ ಗೊತ್ತು ಮಾಡ್ಕೊಂಡ ನೀವು ಕಲ್ತ್ಕೊಂಡ್ರಿ ಅಂತಂದ್ರೆ ನಮ್ಮ ವಿಡಿಯೋ ಸಾರ್ಥಕ ಇಲ್ಲಿವರೆಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ತಿರಿ ನಿನ್ನೆ ನಾವು ಸೆಲೆಬ್ರೇಷನ್ ಮಾಡಿದ್ವು 500 ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಆಗ್ಯಾರು ಅವರಿಗೆಲ್ಲ ತುಂಬ ಧನ್ಯವಾದಗಳು ನೋಡ್ರಿ ರೈತ ಬೆಳೆದಂತ ಆಹಾರ ಜನ ತಿಂದ್ರೆ ರೈತರಿಗೆ ಖುಷಿ ಹೌದು ಹಂಗ ನುಸಿ ಹತ್ತಿ ವಾದು ಅಂತಂದ್ರೆ ರೈತ ಸರಿಯಾಗಿ ಬೆಳೆದಿಲ್ಲ ಅಂತಂದಂಗ ಹಾಗೆ ನನ್ನ ಪಾಠ ಮಾಡಿದ್ದು ಅಲ್ಲೇ ವಿಡಿಯೋದಾಗ ಉಳಿದ್ರೆ ಏನು ಉಪಯೋಗ ಹೌದಲ್ಲ ಅದನ್ನು ನೀವೆಲ್ಲ ನೋಡಬೇಕು ಕಲಿಬೇಕು ಹೌದು ಕಲಿತು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರೆ ಅಂತಂದ್ರೆ ಆಗ ನನಗೆ ಭಯಂಕರ ಖುಷಿ ಆಗ್ತದೆ ಅದನ್ನು ನೀವು ಮಾಡ್ತೀರಿ ಶೇರ್ ಮಾಡಿರಿ ಮತ್ತೊಬ್ರಿಗೆ ಮತ್ತೊಬ್ಬರಿಗೆ ಹಂಚ್ರಿ ಇಡೀ ಕರ್ನಾಟಕ ತುಂಬ ಎಲ್ಲ ಈ ವಿಡಿಯೋ ಹೋಯಿತು ಅಂತಂದ್ರೆ ಕರ್ನಾಟಕದ ಮಕ್ಕಳೆಲ್ಲ ಕಲಿತಾರು ಹಾಂ ಪರಿಶ್ರಮ ಹಾಳಾಗೋದಿಲ್ಲ ಓಕೆ ಥ್ಯಾಂಕ್ ಯು ನೀವು ಮಾಡ್ತೀರಿ ಅನ್ನೋ ನಂಬಿಕೆ ಇದೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ ಆಗಲಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನಾನು ಕೊಡ್ತಾ ಇರಲಿ ಹಾಂ ಓಕೆ ಥ್ಯಾಂಕ್ ಯು